ಈ ಒಂದು ವಿಡಿಯೋದಲ್ಲಿ ನಾವು ಕೊಟ್ಟಿರುವಂತಹ ಚತುರ್ಭುಜಗಳನ್ನು ಗಮನಿಸಿ ಇದು ಚತುರ್ಭುಜದ ಯಾವ ವಿಧವನ್ನು ಹೋಲಿಕೆ ಆಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ ಈಗ ಮೊದಲನೇ ಲೆಕ್ಕವನ್ನು ತೆಗೆದುಕೊಳ್ಳೋಣ ಮೊದಲನೇ ಲೆಕ್ಕದಲ್ಲಿ ಇದು ಚತುರ್ಭುಜದ ಯಾವ ವಿಧವನ್ನು ಹೊಂದಿದೆ ವಿಶೇಷವಾಗಿ ಕೊಟ್ಟಿರತಕ್ಕಂಥ ದತ್ತಾಂಶಗಳನ್ನು ಗಮನಿಸಿ ನಿರ್ಧರಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಚತುರ್ಭುಜದಲ್ಲಿ ಇಲ್ಲಿ ಅಭಿಮುಖ ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದವೆ ಮತ್ತು ಸಮಾಂತರವಾಗಿದೆ ಅಭಿಮುಖ ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದೆ ಮತ್ತು ಸಮಾಂತರವಾಗಿ ಇದೆ ಹಾಗಾದರೆ ಇಂತಹ ಒಂದು ಚತುರ್ಭುಜ ಯಾವುದಾಗಿರಬಹುದು ಅಂತ ಒಂದ್ಸರಿ ಯೋಚನೆ ಮಾಡ್ತಾ ಇರಿ ಅದು ಸಮಾಂತರ ಚತುರ್ಭುಜ ಚೆಕ್ ಮಾಡಿ ಎಸ್ ನಿಜ ಇದು ಸಮಾಂತರ ಚತುರ್ಭುಜ ಆಗಿದೆ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಇಲ್ಲೂ ಸಹ ಅಭಿಮುಖ ಬಾಹುಗಳು ಸಮವಾಗಿದೆ ಮತ್ತು ಸಮಾಂತರವಾಗಿದೆ ಆದ್ದರಿಂದ ಇಂದಿನ ಒಂದು ಲೆಕ್ಕದ ರೀತಿಯಲ್ಲೇ ಇದೂ ಸಹ ಸಮಾಂತರ ಚತುರ್ಭುಜ ಆಗಿರುತ್ತೆ ಯಾಕೆಂದರೆ ನೋಡಿ ಅಭಿಮುಖ ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದೆ ಚೆಕ್ ಮಾಡಿ ಉತ್ತರ ಸರಿ ಇದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಇಲ್ಲಿ ನಾಲ್ಕು ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದೆ ಮತ್ತು ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದಾವೆ ಆಗಿರೋದ್ರಿಂದ ಇದು ಸಮಾಂತರ ಚತುರ್ಭುಜ ಖಂಡಿತ ಹೌದು ಆದರೆ ವಿಶೇಷವಾದಂತಹ ಒಂದು ಲಕ್ಷಣವನ್ನು ಗಮನಿಸಿ ಇದು ಯಾವುದಾಗುತ್ತೆ ವಜ್ರಾಕೃತಿಯಾಗತ್ತೆ ಅಂದರೆ ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳಾಗ್ತವೆ ಆದರೆ ಎಲ್ಲ ಸಮಾಂತರ ಚತುರ್ಭುಜಗಳು ವಜ್ರಾಕೃತಿಗಳು ಆಗೋದಿಲ್ಲ ಯಾಕೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಬಾಹುಗಳು ಸಮನಾದ ಆಳತೆಯನ್ನ ಹೊಂದಿದ್ರೆ ಮಾತ್ರ ಅದು ವಜ್ರಾಕೃತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಉತ್ತರ ಚೆಕ್ ಮಾಡಿ ನಿಜ ಉತ್ತರ ಸರಿ ಇದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ವಿಶೇಷವಾದ ಲಕ್ಷಣಗಳನ್ನು ನೋಡಿ ನೋಡಿದಂತಹ ಸಂದರ್ಭದಲ್ಲಿ ಈಗ ನಾವು ಗಮನಿಸ್ತಾ ಇದ್ದೀವಿ ಅಭಿಮುಖ ಬಾಹುಗಳು ಸಮಾಂತರವಾಗಿದ್ದಾವೆ ಆದರೆ ಸಮನಾದ ಅಳತೆಯನ್ನ ಹೊಂದಿಲ್ಲ ಅದ್ರ ಜೊತೆಯಲ್ಲಿ ಈ ಕಡೆ ಇರ್ತಕ್ಕಂಥ ಅಭಿಮುಖ ಬಾಹುಗಳು ಸಮನಾದ ಅಳತೆಯನ್ನು ಸಹ ಹೊಂದಿಲ್ಲ ಸಮ ಸಹ ಇಲ್ಲ ಹಾಗಾದ್ರೆ ಇಂಥದ್ದನ್ನ ನಾವೇನಂತ ಕರ್ತೀವಿ ತ್ರಾಪಿಜ್ಯ ಅಂತ ಕರಿತೀವಿ ಇಲ್ಲಿ ಎರಡು ರೀತಿಯ ತ್ರಾಪಿಜ್ಯ ಇದೆ ಒಂದು ತ್ರಾಪಿಜ್ಯ ಮತ್ತೊಂದು ಸಮದ್ವಿಬಾಹು ತ್ರಾಪಿಜ್ಯ ಇದು ಸಮದ್ವಿಬಾಹು ತ್ರಾಪಿಜ್ಯನ ಅಂದ್ರೆ ಖಂಡಿತ ಅಲ್ಲ ಯಾಕೆಂದ್ರೆ ಅಭಿಮುಖ ಬಾಹುಗಳು ಸಮನಾದ ಅಳತೆಯನ್ನ ಹೊಂದಿಲ್ಲ ಅದರಿಂದ ಇದು ಸಮದ್ವಿಬಾಹು ತ್ರಾಪಿಜ್ಯ ಅಲ್ಲ ಹಾಗಾದ್ರೆ ಇದು ಯಾವ್ದಪ್ಪ ಅಂದ್ರೆ ಇದು ಒಂದು ತ್ರಾಪಿಜ್ಯ ಆಗಿದೆ ಉತ್ತರ ಚೆಕ್ ಮಾಡೋಣ ಇದು ತ್ರಾಪಿಜ್ಯ ಆಗಿದೆ ನಿಜನಾ ಎಸ್ ಇದು ತ್ರಾಪಿಜ್ಯ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ಗಮನಿಸಿ ಇಲ್ಲಿ ನಾಲ್ಕು ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದಾವೆ ಮೂರು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಎರಡು ನಾಲ್ಕು ಬಾಹುಗಳು ಸಮನಾದ ಅಳತೆಯನ್ನು ಹೊಂದಿದೆ ಮತ್ತೆ ಜೊತೆಯಲ್ಲಿ ಸಮಾಂತರವಾಗಿದ್ದಾವೆ ನಾಲ್ಕು ಬಾಹುಗಳು ಸಮನಾದ ಅಳತೆ ಹೊಂದಿದೆ ಮತ್ತು ನಾಲ್ಕು ಕೋನಗಳು ಸಹ ಸಮನಾಗಿದೆ ಇದು ಯಾವುದು ಇದು ಚೌಕ ಅಥವಾ ವರ್ಗ ಚೆಕ್ ಮಾಡಿ ಉತ್ತರ ಉತ್ತರ ಸರಿ ಇದೆ ಇದು ಚೌಕ ಹೌದು ಇದು ಒಂದು ಚೌಕ ಆಗಿದೆ